हाय फ्रेंड्स, वेलकम बैक टू माय चैनल। फ्रेंड्स, ई वीडियो दली वायर बास्केट बेसिक नोट्स हेल कोड्तिदीनि। वीडियो नोडोदक्के मुंदे नन्न चैनल गे सब्सक्राइब माडि, हागे बेल आइकॉन प्रेस माडि, मुंदिन वीडियो नोटिफिकेशन गळिगे। ओके फ्रेंड्स, बन्नि वीडियो स्टार्ट माडोण। ई वायर्न ई रीति करेक्ट आगि इट्कोंडु फोल्ड माड्कोंडु सेंटर तगोबेकु। अदे रीति ई वायर्नु अष्टे ಹೇಗೆ ತಗೊಂಡು ನೋಡಿ, ಲೆಫ್ಟ್ ಹ್ಯಾಂಡಲ್ಲಿರೋ ವೈರಿಗೆ ರೈಟ್ ಹ್ಯಾಂಡಲ್ಲಿರೋ ವೈರ್ನ ಈ ರೀತಿ ಹಾಕ್ಕೋಬೇಕು ನೋಡಿ, ಈ ರೀತಿ। ಇದು ಉಲ್ಟಾ ಇರೋ ವೈರು ಈ ಲೆಫ್ಟಲ್ಲಿ ಬರ ರೈಟಲ್ಲಿ ಬರಬೇಕು, ಸ್ಟ್ರೀದ ಇರೋ ವೈರು ಲೆಫ್ಟಿಗೆ ಹೋಗಬೇಕು। ಇಲ್ಲೂ ಅಷ್ಟೇ ನೋಡಿ, ಉಲ್ಟಾ ಇರೋದು ಹಿಂಗೆ ಮೇ ಕೆಳಗೆ, ಇದು ಮೇಲೆ ಬರಬೇಕು। ಓಕೆ, ಈ ಥರ ಇಟ್ಕೊಂಡು ಈ ಉಲ್ಟಾ ಇರೋ ವೈರ್ನ ಈ ವೈರ್ ಮೇಲ್ಗಡೆ ಹಾಕ್ಕೋಬೇಕು। ಈ ರೀತಿ ಹಾಕ್ಕೊಂಡು ಈ ಉಲ್ಟಾ ಇದೆಯಲ್ಲ ಈ ವೈರ್ನ ಇದರೊಳಗಡೆ ಹಾಕ್ಕೋಬೇಕು। ನೋಡಿ, ಸ್ವಲ್ಪ ಟೈಟಾಗಿ ಹೇಳ್ಕೊಳ್ಳಿ। ನೋಡಿ, ಇದು ಬಾಕ್ಸ್ ನಾಟ್, ಇದಕ್ಕೆ ಬಾಕ್ಸ್ ನಾಟ್ ಅಂತ ಹೇಳ್ತಾರೆ, ಜಾಸ್ತಿ ಇದೆ ಯೂಸ್ ಮಾಡೋದು। ಇನ್ನೊಂದು ನೋಡೋಣ, ಇನ್ನೊಂದು ಸರಿ ನೋಡೋಣ। ನೋಡಿ, ಇದನ್ನೆರಡು ಸಮ ಇಟ್ಕೋಬೇಕು, ಸಮ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ। ಈ ಫೋಲ್ಡ್ ಮಾಡಿಕೊಂಡು ಇದೇ ಈ ವೈರ್ನೂ ಅಷ್ಟೇ ಎರಡು ಸಮ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ। ನೋಡಿ, ಲೆಫ್ಟ್ ಹ್ಯಾಂಡಲ್ಲಿರೋ ವೈರಿಗೆ ರೈಟ್ ಹ್ಯಾಂಡಲ್ಲಿರೋ ವೈರ್ನ ಲಾಕ್ ಮಾಡಬೇಕು ಈ ರೀತಿ। ನೆಕ್ಸ್ಟ್ ಈ ಉಲ್ಟಾ ಇರುತ್ತಲ್ಲ, ಈ ಉಲ್ಟಾ ವೈರ್ನ ಮೇಲೆ ಹಾಕಿ, ನೆಕ್ಸ್ಟ್ ಇದು ಇಲ್ಲಿ ಉಲ್ಟಾ ಬರೋ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು। ಹಾಕ್ಕೊಂಡು ಇದೆರಡು ಸಮ ಎಳ್ಕೊಂಡ್ರೆ ಇದು ಬಾಕ್ಸ್ ನಾಟ್, ಅಂತಾರೆ। ಸೊ ಜಾಸ್ತಿ ಬ್ಯಾಗ್ಸ್ಗೆಲ್ಲ ಇದೆ, ಇದು ನಾರ್ಮಲಿ ನಾಟ್, ಎಲ್ಲ ಬ್ಯಾಗ್ಸಿಗೂ ಜಾಸ್ತಿ ಯೂಸ್ ಮಾಡೋದು ಇದೇನೆ। ನಿಮಗೆ ಡಿಸೈನ್ಸ್ ಬೇಕಂದರೆ ಬೇರೆ ನಾಟ್ಸ್ ಯೂಸ್ ಮಾಡ್ಬೋದು। ಈಗ ನೋಡಿ, ಇದನ್ನು ಇವೆರಡೂ ಹೇಗೆ ಜಾಯಿಂಟ್ ಮಾಡೋದು ಅಂತ ತೋರಿಸ್ತೀನಿ। ಈ ರೀತಿ ಎರಡು ಇಟ್ಕೊಂಡು ಇವಾಗ ನಾನು ಜಾಯಿಂಟ್ ಮಾಡ್ತಿದ್ದೀನಲ್ಲ, ಇದನ್ನು ಕ್ರಾಸ್ ಕಟ್ ಬ್ಯಾಗಿಗೆ ಜಾಸ್ತಿ ಯೂಸ್ ಮಾಡ್ತಾರೆ। ಸೊ ಇದು ತುಂಬ ಇಂಪಾರ್ಟೆಂಟು ನೋಡಿ, ಈ ರೀತಿ ಇದು ಮತ್ತು ಇದು ಎರಡು ಸಪ್ರೇಟ್ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೆ ಫಸ್ಟು ನೋಡಿ, ಇದು ಸಪ್ರೇಟ್ ಇದೆ, ಇದು ಸಪ್ರೇಟ್ ಇದೆ, ರನ್ನಿಂಗ್ ವೈರ್ ನಾನು ಇಲ್ಲಿ ತೊಗೊಂಡಿಲ್ಲ। ಸೊ ಈ ಎರಡನ್ನು ನಾನು ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ। ಈ ರೀತಿ ಎಕ್ಸ್ ಎಲ್ ಬರಬೇಕು, ಎಕ್ಸ್ ಎಲ್ ಬಂದಿದ್ದು ನೋಡಿ, ಇಲ್ಲೂ ಎಕ್ಸ್ ಫಾರ್ಮ್ ಆಗುತ್ತೆ, ಇಲ್ಲೂ ಎಕ್ಸ್ ಫಾರ್ಮ್ ಆಗುತ್ತೆ। ಈ ರೀತಿ ಇಟ್ಕೊಂಡು ಇದನ್ನು ನಾವೇನು ಮಾಡಬೇಕಂದ್ರೆ, ಈ ಇಲ್ಲಿ ರೈಟ್ ಸೈಡಲ್ಲಿರೋ ವೈರು ಮೇಲೆ ಬಂದಿದೆ, ಸೊ ಲೆಫ್ಟ್ ಸೈಡಲ್ಲಿರೋ ವೈರು ಮೇಲೆ ಬರಬೇಕು। ನಾವು ಯಾವುದೇ ಬ್ಯಾಗ್ ಹಾಕ್ಬೇಕಂದ್ರೂ ಲೆಫ್ಟ್ ಸೈಡಲ್ಲಿರೋ ವೈರ್ನೇ ನಾವು ಈ ಥರ ಇಟ್ಕೋಬೇಕು ಫಸ್ಟು। ಇದನ್ನು ಈ ರೀತಿ ಇಟ್ಕೊಂಡು ಈ ರೈಟ್ ಸೈಡಲ್ಲಿರೋ ವೈರ್ನ ಮೇಲ್ಗಡೆಯಿಂದ ಲಾಕ್ ಮಾಡಬೇಕು ಇದಕ್ಕೆ ನೋಡಿ, ಈ ರೀತಿ ಲಾಕ್ ಮಾಡಿಕೊಂಡು ಈ ವೈರ್ನ ತೆಗೆದು ಮೇಲೆ ಹಾಕ್ಕೊಳ್ಳಿ, ಮತ್ತು ಈ ವೈರ್ನ ತೆಗೆದು ಈ ಲೂಪ್ ಒಳಗಡೆ ಹಾಕ್ಕೋಬೇಕು ನೋಡಿ। ಇದು ಸ್ವಲ್ಪ ಲೂಸ್ ಮಾಡಿಕೊಂಡು ಎಳ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ, ಗ್ಯಾಪ್ ಬರಬಾರ್ದು ವೈರಲ್ಲಿ। ಸೊ ನಾಟ್ ನಾನು ಸ್ವಲ್ಪ ಲೂಸಾಗಿ ಹಾಕಿ ತೋರಿಸ್ತಿದ್ದೀನಿ ನಿಮಗೆ, ನೀವು ಟೈಟಾಗಿ ಹಾಕ್ಕೊಂಡ್ರೆ ಬ್ಯಾಗ್ ತುಂಬ ಚೆನ್ನಾಗಿ ಬರುತ್ತೆ। ಸೊ ನಾವು ಯಾವುದೇ ನಾಟ್ ಹಾಕಿದ್ರು ಬಾಳಿಕೆ ಬರಬೇಕಂದ್ರೆ ಟೈಟಾಗಿರಬೇಕು ನೋಡಿ, ಈ ರೀತಿ ಜಾಯಿಂಟ್ ಆಯಿತು। ಇವಾಗ ಈ ಕಡೆಯೂ ಜಾಯಿಂಟ್ ಮಾಡೋದು ತೋರಿಸ್ತೀನಿ ನೋಡಿ, ಇಲ್ಲಿ ಲೆಫ್ಟಲ್ಲಿರೋ ವೈರೇ ಮೇಲಿರೋದು। ಸೊ ಇದನ್ನು ಫೋಲ್ಡ್ ಮಾಡಿಟ್ಕೊಳ್ಳಿ, ಮತ್ತು ರೈಟಲ್ಲಿರೋ ವೈರ್ನ ಈ ವೈರ್ ಮೇಲ್ಗಡೆಯಿಂದ ತೊಗೊಂಡು ಇದನ್ನು ಕೆಳಗಡೆಯಿಂದ ತೊಗೊಳ್ಳಿ। ನೆಕ್ಸ್ಟ್ ಇದು ಈ ಕ್ರೀಮ್ ಕಲರ್ ವೈರ್ನ ಈ ಮೇಲ್ಗಡೆ ಟರ್ನ್ ಮಾಡಿ, ಈ ರೆಡ್ ಕಲರ್ ವೈರ್ನ ಇದರೊಳಗಡೆ ಲೂಪ್ ಒಳಗಡೆ ಹಾಕಿ, ಇದು ಅಷ್ಟೇ ನೋಡಿ। ಹೀಗೆ ಮಾಡಿದ್ರೆ ನಿಮಗೆ ಟೈಟಾಗಿ ಕೂತ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ನೋಡಿ, ಇದು ಕ್ರಾಸ್ ಕಟ್ ಬ್ಯಾಗಿಗೆ ಜಾಸ್ತಿ ಇದನ್ನೇ ಯೂಸ್ ಮಾಡೋದು। ಸೊ ನೀವು ಕ್ರಾಸ್ ಕಟ್ ಬ್ಯಾಗ್ ಹಾಕ್ಬೇಕಂದ್ರೆ ಈ ನಾಟ್ ಇಂಪಾರ್ಟೆಂಟ್ ಆಗುತ್ತೆ, ಇದು ಬೇಸಿಕಲಿ ಬೇಸಿಕ್ ನಾಟು। ಈಗ ಇದನ್ನೇ ನಾನು ರನ್ನಿಂಗ್ ವೈರಲ್ಲಿ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ। ನಾನು ಇಲ್ಲಿ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ, ರನ್ನಿಂಗ್ ವೈರ್ ಇದು
ನೋಡಿ ರನ್ನಿಂಗ್ ವೇರ್ನ ಫಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೋತೀನಿ. ನೆಕ್ಸ್ಟ್ ಕಟ್ ಮಾಡಿರೋ ವೈರ್ನ ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರನ್ನಿಂಗ್ ವೈರು ಲೆಫ್ಟಲ್ಲಿ ಇರಬೇಕು. ಸೊ ಕಟ್ ಮಾಡಿರೋ ವೈರ್ ರೈಟಲ್ಲಿ, ಈ ರನ್ನಿಂಗ್ ವೈರ್ ಮೇಲೆ ಈ ವೈರ್ ಕಟ್ ಮಾಡಿರೋ ವೈರ್ನ ಇಟ್ಟು ಈ ರನ್ನಿಂಗ್ ವೈರ್ನ ಈ ರೀತಿ ಮೇಲ್ ಮಾಡ್ಕೋಬೇಕು. ಈ ಕಟ್ ಮಾಡಿರೋ ವೈರ್ ಇರುತ್ತಲ್ಲ ಅದನ್ನ ಈ ಲೂಪ್ ಒಳಗಡೆ ಹಾಕಿದ್ರೆ ಇದು ಬೇಸಿಕ್ ನಾಟು, ಬಾಕ್ಸ್ ನಾಟ್ ಅಂತಾರೆ ಇದನ್ನು. ಮತ್ತೆ ನೋಡಿ ಇದು ಇವಾಗ ಇಲ್ಲಿ ಈ ರೀತಿ ಬಂತಲ್ಲ, ಇದು ರನ್ನಿಂಗ್ ವೈರು. ಈ ರನ್ನಿಂಗ್ ವೈರ್ನ ಮತ್ತೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಇದು ನಾನು ಕಟ್ ಮಾಡಿ ಇಟ್ಕೊಂಡಿರೋ ವೈರು. ಇದನ್ನು ರನ್ನಿಂಗ್ ವೈರ್ ಮೇಲ್ಗಡೆ ಹಾಕೋತೀನಿ. ರನ್ನಿಂಗ್ ವೈರ್ನ ಮತ್ತೆ ಮೇಲ್ಗಡೆ ಟರ್ನ್ ಮಾಡಿ ಈ ಕಟ್ ಮಾಡಿರೋ ವೈರ್ನ ಇದರೊಳಗೆ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾನು ನಾಟ್ ಹಾಕ್ಕೋತೀನಿ. ನೋಡಿ ನೋಡಿ, ಈ ರೀತಿ ಇದೇ ರೀತಿ ಹಿಂಗೆ ಜಾಯಿನ್ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಇದನ್ನು ನೆಕ್ಸ್ಟ್ ಲೈನಿಗೆ ಹೇಗೆ ಜಾಯಿನ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಇದು ರನ್ನಿಂಗ್ ವೈರು. ರನ್ನಿಂಗ್ ವೈರ್ನ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೋತೀನಿ. ಫೋಲ್ಡ್ ಮಾಡಿ ಇಟ್ಕೊಂಡು ನೋಡಿ, ಈ ವೈರ್ ಇರುತ್ತಲ್ಲ ಫಸ್ಟ್ ವೈರು, ಈ ವೈರ್ನ ರನ್ನಿಂಗ್ ವೈರ್ ಮೇಲ್ಗಡೆಯಿಂದ ಹಾಕ್ಕೊಂಡು ನೋಡಿ, ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚ್ಕೊಳ್ಳಿ. ಮತ್ತು ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ, ಈ ರೀತಿ ಸೇಮ್ ಇದು ಅಷ್ಟೆ. ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿ ಇಟ್ಕೋಬೇಕು. ರನ್ನಿಂಗ್ ವೈರ್ನ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೈರ್ ಇರುತ್ತಲ್ಲ, ನೆಕ್ಸ್ಟ್ ವೈರ್ನ ರನ್ನಿಂಗ್ ವೈರ್ ಮೇಲ್ಗಡೆಯಿಂದ ತಗೊಂಡು ರನ್ನಿಂಗ್ ವೈರಲ್ಲಿರೋ ವೈರ್ನ ಮೇಲಿಟ್ಕೊಳ್ಳಿ. ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ಈ ಕಟ್ ಮಾಡಿರೋ ಈ ಎಕ್ಸ್ಟ್ರಾ ವೈರ್ ಇರುತ್ತಲ್ಲ, ಆ ವೈರ್ನ ಇದರೊಳಗೆ ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ. ಮತ್ತು ಇದನ್ನು ಟೈಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ನೋಡಿ, ಇಲ್ಲಿಂದ ಹೇಳ್ಕೊಂಡ್ರೆ ಇದು ಟೈಟ್ ಆಗಿಬಿಡತ್ತೆ. ನೋಡಿ, ಇದೇ ರೀತಿ ಇಲ್ಲಿ ರನ್ನಿಂಗ್ ವೈರಿಗೆ ಕಟ್ ವೈರ್ನ ಜಾಯಿನ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ತೊಗೊಂಡು ಅದೇ ರೀತಿ ಕಟ್ ಮಾಡ್ಕೊಂಡು ಹೋಗಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಬ್ಯಾಗ್ ಹೇಗೆ ಹಾಕೋದಂತ. ಸೊ ಇದು ಸುಮ್ಮನೆ ನಿಮಗೆ ಬೇಸಿಕ್ ನಾಟ್ಸ್ ಎಲ್ಲ ತೋರಿಸ್ಕೊಡ್ತಿದ್ದೀನಿ ಇವತ್ತು. ನೋಡಿ, ಈ ರೀತಿ ಜಾಯಿನ್ ಮಾಡ್ಕೊಂಡು ಹೋಗೋದು. ಬಿಸ್ಕೆಟ್ ನಾಟ್ ಹೇಗೆ ಹಾಕೋದು ತೋರಿಸ್ತೀನಿ. ನೋಡಿ, ಫೋರ್ ವೈರ್ಸ್ ಇಟ್ಕೋಬೇಕು. ಫೋರ್ ವೈರ್ಸ್ ಬೇಕಾಗತ್ತೆ ಬಿಸ್ಕೆಟ್ ನಾಟಿಗೆ. ನೋಡಿ, ನಾನು ಇಲ್ಲಿ ಕಟ್ ವೈರ್ಸ್ ಅಂದರೆ ನನಗೆ ಮಿಕ್ಕಿರೋ ವೇಸ್ಟ್ ವೈರ್ಸಲ್ಲಿ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಫೋಲ್ಡ್ ಸಮವಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಳಿ. ಇದು ಅಷ್ಟೇ, ಈ ವೈರು ಅಷ್ಟೇ, ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನೋಡಿ, ಹೀಗೆ ಎರಡು ವೈರ್ನ ಈ ರೀತಿ ಇಟ್ಕೋಬೇಕು. ನೋಡಿ, ಎರಡು ವೈರ್ನ ಈ ರೀತಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಈ ವೈರ್ನ ಸಮವಾಗಿ ಮಾಡ್ಕೊಂಡು ಫೋಲ್ಡ್ ಮಾಡ್ಕೋತಿದ್ದೀನಿ. ನೋಡಿ, ಈ ಎರಡು ವೈರ್ ಮೇಲೆ ಈ ವೈರ್ನ ಹಾಕಬೇಕು. ಈ ಎರಡು ವೈರ್ ಮೇಲೆ ಈ ವೈರ್ ಹಾಕ್ಕೊಳ್ಳಿ. ನೋಡಿ, ಹೀಗೆ ಇಟ್ಕೊಳ್ಳಿ. ಇಟ್ಕೊಂಡು ಈ ವೈರ್ ಇದೆಯಲ್ಲ, ಈ ಉಲ್ಟಾ ವೈರ್ ಇರುತ್ತಲ್ಲ, ಉಲ್ಟಾ ವೈರ್ನ ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಈಗ ಫೋಲ್ಡ್ ಮಾಡ್ಕೊಳ್ಳಿ. ಎರಡನ್ನೂ ಫೋಲ್ಡ್ ಮಾಡ್ಕೋಬೇಕು. ಇದರಲ್ಲಿ ಉಲ್ಟಾ ವೈರ್ ಇರುತ್ತಲ್ಲ, ಈ ಉಲ್ಟಾ ವೈರ್ನ ತೊಗೊಂಡು ಈ ಒಂದು ಲೂಪ್ ಒಳಗಡೆ ಹಾಕಿ, ಮತ್ತು ಈ ಒಂದು ಲೂಪ್ ಈ ಎರಡು ಲೂಪ್ ಒಳಗಡೆನೂ ಹಾಕ್ಕೋಬೇಕು. ಹಾಕ್ಕೊಳ್ಳಿ ನೋಡಿ ಹೇಗೆ. ಮತ್ತು ಈ ಎರಡು ವೈರ್ನ ಫಸ್ಟ್ ಫೋಲ್ಡ್ ಏನು ಫೋಲ್ಡ್ ಮಾಡಿರ್ತೀವಿ ಆ ವೈರ್ನ ಮತ್ತೆ ರಿಟರ್ನ್ ಹಿಂದಕ್ಕೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎರಡನ್ನು ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ವೈರ್ ಇರುತ್ತಲ್ಲ, ಇನ್ನೊಂದು ವೈರ್ನ ನಾವು ಸಮವಾಗಿಟ್ಕೊಂಡು ನೋಡಿ, ಈ ಎರಡು ಲೂಪ್ ಮೇಲೆ ತೊಗೋಬೇಕು. ಮತ್ತು ಈ ಎರಡು ವೈರ್ನ ನಾವೇನು ಬ್ಯಾಕ್ ಸೈಡಿಗೆ ಮಡಚ್ಕೊಂಡಿರ್ತೀವಿ ಅದನ್ನು ಮತ್ತೆ ಮೇಲ್ಗಡೆ ಬಿಡಬೇಕು. ಸ್ಟ್ರೈಟ್ ಸೀದಾ ಮಾಡಿಕೊಂಡ್ಮೇಲೆ ಈ ವೈರ್ ಇರುತ್ತಲ್ಲ, ಈ ವೈರ್ ಉಲ್ಟಾ ವೈರ್ನ ಈ ಎರಡು ಲೂಪ್ ಒಳಗಡೆನೂ ಸೇಮ್ ಫಸ್ಟ್ ಟೈಮ್ ಹಾಕಿದ್ವಲ್ಲ ಅದೇ ರೀತಿ ಎರಡು ಲೂಪ್ ಒಳಗಡೆನೂ ಹಾಕ್ಕೋಬೇಕು. ನೋಡಿ, ಇವಾಗ ಎಲ್ಲದನ್ನು ಟೈಟಾಗಿ ಹೇಳ್ಕೊಳ್ಳಿ. ನೋಡಿ, ಈ ರೀತಿ ನೋಡಿ, ಎಲ್ಲ ವೈರ್ನೂ ಹೇಳ್ಕೊಂಡ್ರೆ ಇದು ಬಿಸ್ಕೆಟ್ ನಾಟ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ.
ಇದು ಈ ರೀತಿ ಬರಬೇಕು ಬಂದ್ರೇನೆ ಇದು ಬಿಸ್ಕೆಟ್ ನೋಟ್ ಆಗೋದು ನೋಡಿ ಎರಡು ಬಿಸ್ಕೆಟ್ ನೋಟ್ನ ನಾನು ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ನಾನು ಸಪ್ರೇಟ್ ಹಾಕಿದ್ದೀನಿ ಇದು ಸಪ್ರೇಟ್ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇದನ್ನು ಇದರಲ್ಲಿ ಎರಡು ವೈರ್ನ ತೊಗೊಂಡು ನಾನು ಫೋಲ್ಡ್ ಮಾಡ್ಕೋತೀನಿ ಈ ರೀತಿ ಎರಡನ್ನು ಫೋಲ್ಡ್ ಮಾಡಿಟ್ಕೋತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಈ ಕಡೆ ಇರೋ ವೈರನ್ನು ನೋಡಿ ಫಸ್ಟು ವೈರ್ನ ಮೇಲ್ಗಡೆಯಿಂದ ಹಾಕ್ಕೊಂಡು ಮತ್ತು ಈ ಫೋಲ್ಡ್ ಆಗಿರುತ್ತಲ್ಲ ಈ ಫೋಲ್ಡ್ ಆಗಿರೋ ವೈರ್ನ ಮೇಲ್ಗಡೆ ಮಡಚ್ಕೊಳ್ಳಿ ಮತ್ತು ಈ ವೈರ್ ಇರುತ್ತಲ್ಲ ನೀವು ಫಸ್ಟ್ ಫೋಲ್ಡ್ ಲಾಕ್ ಮಾಡ್ಕೋತಿರಲ್ಲ ಆ ವೈರ್ನ ತಗೊಂಡು ಈ ಲೂಪ್ ಒಳಗಡೆ ಎರಡು ಲೂಪ್ ಒಳಗಡೆ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಇದಾದಮೇಲೆ ಮತ್ತೆ ಈ ವೈರ್ನ ನಾವೇನು ಫೋಲ್ಡ್ ಮಾಡಿಟ್ಟಿರ್ತೀವಿ ಆ ವೈರ್ನ ಮತ್ತೆ ಬ್ಯಾಕ್ ಸೈಡಿಗೆ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಈ ವೈರ್ ಇರುತ್ತಲ್ಲ ಈ ಜಾಯಿಂಟ್ ಆಗಿರೋ ಎರಡು ವೈರ್ ಇರುತ್ತಲ್ಲ ಅದರಲ್ಲಿ ಇನ್ನೊಂದು ವೈರ್ನ ತೆಗೆದು ಮತ್ತೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಮತ್ತು ಈ ವೈರ್ನ ಮೇಲ್ಗಡೆ ಬಿಡಿ ಈ ವೈರಲ್ಲಿ ಉಲ್ಟಾ ಬಂದಿರುತ್ತಲ್ಲ ಆ ವೈರ್ನ ತೊಗೊಂಡು ಈ ಎರಡು ಲೂಪ್ ಒಳಗಡೆಯಿಂದ ವೈರ್ನ ತಗೊಳ್ಳಿ ನೋಡಿ ಈ ರೀತಿ ನೋಡಿ ಇವಾಗ ಈ ವೈರ್ನ ಟೈಟಾಗಿ ಎಳ್ಕೊಳ್ಳಿ ಟೈಟಾಗಿ ಎಳ್ಕೋಬೇಕು ಎಳ್ಕೊಂಡು ಇದನ್ನು ಟೈಟ್ ಮಾಡ್ಕೊಳ್ಳಿ ಇದು ಅಷ್ಟೇ ಇಲ್ಲಿ ಟೈಟಾಗಿ ಬರೋದಕ್ಕೋಸ್ಕರ ಇದನ್ನು ಈ ರೀತಿ ಎಳ್ಕೋಬೇಕು ಇಲ್ಲಿ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನೀವು ಎಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳೋದು ಅದೇ ಥರ ಈ ಎರಡು ವೈರ್ನು ಜಾಯಿನ್ ಮಾಡ್ಕೊಳ್ಳೋದು ನೋಡಿ ಈ ಎರಡು ವೈರ್ನ ಫೋಲ್ಡ್ ಮಾಡ್ಕೊಳ್ಳಿ ಇದು ಅಷ್ಟೇ ಫೋಲ್ಡ್ ಮಾಡಿಕೊಂಡು ಇಲ್ಲಿದೆಯಲ್ಲ ಈ ಎರಡು ವೈರ್ನ ಇದಕ್ಕೆ ಲಾಕ್ ಮಾಡ್ಕೊಳ್ಳಿ ನೋಡಿ ಇದನ್ನು ಇವಾಗ ಹಿಂಗೆ ಫೋಲ್ಡ್ ಮಾಡಿ ವೈರ್ ಮೇಲ್ಗಡೆ ಫೋಲ್ಡ್ ಮಾಡಿ ಎರಡು ವೈರ್ನ ಫೋಲ್ಡ್ ಮಾಡಿಬಿಟ್ಟು ಉಲ್ಟಾ ಇರೋ ವೈರ್ನ ಎರಡು ಲೂಪ್ ಒಳಗಡೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಬಂತು ಇದು ಬಂದಮೇಲೆ ನೋಡಿ ಇವು ಫಸ್ಟ್ ಫೋಲ್ಡ್ ಮಾಡಿದ್ವಲ್ಲ ಆ ವೈರ್ನ ರಿವರ್ಸ್ ಹಿಂದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವೈರ್ ಇರುತ್ತಲ್ಲ ಅದನ್ನು ಲಾಕ್ ಮಾಡಿಕೊಂಡು ಈ ಎರಡು ವೈರ್ನ ಫೋಲ್ಡ್ ಮಾಡ್ಕೊಂಡ್ರೆ ವೈರ್ನ ಮೇಲ್ಗಡೆ ಬಿಡಿ ಬಿಟ್ಟು ಮತ್ತೆ ಈ ಎರಡು ಲೂಪ್ ಒಳಗಡೆ ಹಾಕ್ಕೊಳ್ಳಿ ಈಗ ನೋಡಿ ಇದನ್ನು ಸ್ವಲ್ಪ ಈ ರೀತಿ ಇಟ್ಕೊಂಡು ಟೈಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ವೈರ್ ಗ್ಯಾಪ್ ಇದೆ ಅಲ್ಲ ಈ ಗ್ಯಾಪು ಕಾಣಿಸ್ಬಾರ್ದು ಹಾಗಾಗಿ ನಾವು ಇದನ್ನು ಎಳ್ಕೊಂಡ್ರೆ ಟೈಟ್ ಆಗತ್ತದು ಇದು ಅಷ್ಟೇ ಈ ರೀತಿ ಫುಲ್ ಟೈಟ್ ಮಾಡ್ಕೊಳ್ಳಿ ಟೈಟಾಗಿ ಹೇಳ್ಕೊಂಡು ಲಾಕ್ ಮಾಡಿ ನೋಡಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲೆಲ್ಲೂ ಗ್ಯಾಪ್ ಬರೋದಿಲ್ಲ ಜಾಸ್ತಿ ಈ ಗ್ಯಾಪ್ ಇರೋದನ್ನು ಹೀಗೆ ನೀವು ಕವರ್ ನಾನು ಆಗಲೇ ತೋರಿಸಿದ್ನಲ್ಲ ಆ ರೀತಿ ಸ್ವಲ್ಪ ಲೂಸ್ ಮಾಡಿಕೊಂಡು ಎಳ್ಕೊಂಡ್ರೆ ಗ್ಯಾಪ್ ಕವರ್ ಆಗುತ್ತೆ ನೋಡಿ ಈ ರೀತಿ ಬರಬೇಕು ಇದು ಸ್ಮಾಲ್ ಬಿಸ್ಕೆಟ್ ನೋಟು ಬರೀ ಬಿಸ್ಕೆಟ್ ನೋಟ್ಸೆಲ್ಲ ಬ್ಯಾಗ್ ಹಾಕ್ತೀವಿ ಅಂದರೆ ಈ ರೀತಿ ಜಾಯಿನ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ಬೋದು ನೋಡಿ ದೊಡ್ಡ ಸೈಜ್ ಬಿಸ್ಕೆಟ್ ನೋಟ್ ತೋರಿಸ್ಕೊಡ್ತೀನಿ ಇದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಆವಾಗಲೇ ನಾವು ಎರಡೆರಡು ಚಿಕ್ಕ ಸೈಜಲ್ಲಿ ಎರಡು ವೈರ್ನ ಮಾತ್ರ ತೊಗೋತೀವಿ ಇದರಲ್ಲಿ ಫೋರ್ ವೈರ್ಸ್ ತೊಗೋಬೇಕಾಗತ್ತೆ ದೊಡ್ಡ ಸೈಜಿಗೆ ನೋಡಿ ಈ ರೀತಿ ನಾಲ್ಕು ವೈರ್ನ ಇಟ್ಕೊಳ್ಳಿ ಫಸ್ಟು ನೋಡಿ ಈ ರೀತಿ ಫೋಲ್ಡ್ ಮಾಡಿ ನಾಲ್ಕು ವೈರ್ನ ಇಟ್ಕೋಬೇಕು ನೋಡಿ ಹೀಗೆ ನಾಲ್ಕು ವೈರ್ನ ಇಟ್ಕೋಬೇಕು ನೋಡಿ ಈ ರೀತಿ ನಾಲ್ಕು ವೈರ್ ಇಟ್ಕೊಂಡು ಈಗ ಫಸ್ಟ್ ಬಂದು ದೊಡ್ಡ ಸೈಜ್ ಬಿಸ್ಕೆಟ್ ನೋಟಿದು ಈಗ ನೋಡಿ ಈ ವೈರ್ನ ನಾನು ಸಮ ಮಾಡಿಕೊಂಡು ಈ ನಾಲ್ಕು ವೈರ್ ಮೇಲಿಂದ ತೊಗೋತೀನಿ ಅಂದರೆ ನಾಲ್ಕು ವೈರ್ನ ಸೇರಿಸಿ ಲಾಕ್ ಮಾಡ್ಕೋತೀನಿ ಇವಾಗ ಈ ಒಂದು ಫಸ್ಟ್ ಒನ್ ಲಾಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಉಲ್ಟಾ ವೈರ್ನ ಮೇಲ್ಗಡೆ ಫೋಲ್ಡ್ ಮಾಡ್ಕೊಳ್ಳಿ
नालाक वैरलू अस्टे उल्टा वैर आ उल्टा वैरू राइट साइडल बरबेकु लेफ्टली बरबार्दु बेरे तरह नॉट आगते लेफ्टली बंद्रे नालाक वैर नोड़ी ई रीति फोल्ड माड्कोळ्ळी माड्कोंडु नोड़ी ई रीति इट्कोळ्ळी ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ವೈರನ್ನು ಇದು ಸ್ಟಾರ್ಟಿಂಗ್ ಹಾಕೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಆಮೇಲೆ ಇಲ್ಲಿ ಉಲ್ಟಾ ವೈರ್ ಬಂದಿರುತ್ತಲ್ಲ ಈ ವೈರ್ನ ನೋಡಿ ಈ ಲೂಪ್ ಒಳಗಡೆ ತಗೊಳ್ಳಿ ನೆಕ್ಸ್ಟ್ ಈ ಲೂಪ್ ಒಳಗಡೆ ತಗೊಳ್ಳಿ ನೆಕ್ಸ್ಟ್ ನೋಡಿ ಈ ಲೂಪ್ ಒಳಗಡೆ ತಗೊಳ್ಳಿ ಹಾಗೆ ಈ ಲೂಪ್ ಒಳಗಡೆ ಒಟ್ಟು ನಾಲ್ಕು ಲೂಪ್ ಒಳಗಡೆನೂ ಬರಬೇಕು ತಗೊಳ್ಳಿ ತಗೊಂಡು ನೋಡಿ ಈ ರೀತಿ ಈಗ ಮತ್ತೆ ಈ ನಾಲ್ಕು ವೈರ್ ನಾವು ಏನು ಆಗಲೇ ಫೋಲ್ಡ್ ಮಾಡಿದ್ವಿ ಅದನ್ನ ಮತ್ತೆ ರಿವರ್ಸ್ ಹಿಂದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಉಲ್ಟಾ ಬರುತ್ತೆ ಹಿಂದಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ವೈರ್ ಇರುತ್ತಲ್ಲ ಇನ್ನೊಂದು ವೈರ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ವೈರ್ನ ತಗೊಂಡು ಲೂಪ್ ಒಳಗಡೆ ನಾಲ್ಕು ಲೂಪ್ ಒಳಗಡೆನೂ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡು ಮತ್ತೆ ಈ ವೈರ್ ನಾವೇನು ಫೋಲ್ಡ್ ಮಾಡಿದ್ವಿ ಆ ವೈರ್ನ ಮತ್ತೆ ಮೇಲ್ಗಡೆ ಬಿಡಬೇಕು ಮೇಲ್ಗಡೆ ಬಿಟ್ಟು ನೋಡಿ ಮತ್ತೆ ಈ ವೈರ್ ಇವಾಗ ಜಾಯಿನ್ ಮಾಡಿದ್ವಲ್ಲ ಆ ವೈರ್ ಉಲ್ಟಾ ವೈರ್ನ ತಗೊಂಡು ನೋಡಿ ಈ ಲೂಪ್ ಒಳಗಡೆ ಹಾಕೋಂತ ಬರಬೇಕು 1 ನೋಡಿ ಇದರೊಳಗಡೆ 3 ಮತ್ತೆ 4 ನೋಡಿ ಈ ನಾಲ್ಕು ಲೂಪ್ ಒಳಗಡೆನೂ ನಾನು ಇವಾಗ ಹಾಕೊಂಡಿದ್ದೀನಿ ಇದನ್ನ ಸೋ ಈಗ ಏನು ಮಾಡಬೇಕಂದ್ರೆ ಇದನ್ನ ಹಿಂದಕ್ಕೆ ಎಳ್ಕೊಳ್ಳಿ ನೋಡಿ ಈ ರೀತಿ ಈಗ ಮತ್ತೆ ಈ ವೈರ್ ಏನಿದೆ ಈ ವೈರ್ನ ಮತ್ತೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಗೆ ನೋಡಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡು ಇನ್ನೊಂದು ವೈರ್ನ ಜಾಯಿನ್ ಮಾಡ್ಕೊಳ್ಳಿ ನೋಡಿ ಇದು ಥರ್ಡ್ ವೈರು ಥರ್ಡ್ ವೈರ್ನು ಮತ್ತೆ ನಾನು ಈ ನಾಲ್ಕು ಲೂಪಿಗೆ ಮೇಲಿಂದ ತಗೊಂಡಿದ್ದೀನಿ ಮತ್ತೆ ಈ ನಾಲ್ಕು ವೈರ್ ಏನಿದೆ ನಾಲ್ಕು ವೈರ್ನ ನಾನು ಮೇಲ್ಗಡೆ ಬಿಡ್ತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ವಾಪಸ್ ಬಿಡ್ತಾ ಇದ್ದೀನಿ ಈಗ ಮತ್ತೆ ಈ ಉಲ್ಟಾ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ ಸೇಮ್ ಆವಾಗಲೇ ಹಾಕ್ಕೊಂಡ್ವಲ್ಲ ಅದೇ ಥರ ಫೋರ್ ವೈರ್ಸ್ನ ನಾವು ಇದೇ ಥರ ಜಾಯಿನ್ ಮಾಡ್ತಾ ಬರಬೇಕು ನೋಡಿ ಈಗ ಮೂರು ಆಯಿತು ಇನ್ನೂ ಒಂದು ವೈರ್ನ ನಾವು ಜಾಯಿನ್ ಮಾಡಬೇಕಿಲ್ಲಿ ಸೊ ಇವಾಗ ಇದೆಲ್ಲ ಟೈಟಾಗಿ ಕೂತ್ಬಿಟ್ಟಿದೆ ನೀವು ಇದನ್ನು ಸ್ವಲ್ಪ ಕೆಳಗಡೆ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ಹೀಗೆ ಎಳ್ಕೊಂಡ್ರೆ ಬರುತ್ತೆ ನೆಕ್ಸ್ಟ್ ನೋಡಿ ಇವಾಗ ಮತ್ತೆ ಈ ವೈರ್ನ ನಾನು ಬ್ಯಾಕ್ ಎಳ್ಕೊತಾ ಇದ್ದೀನಿ ನೋಡಿ ಈ ವೈರ್ನ ಮತ್ತೆ ಹಿಂದಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ನಾಲ್ಕು ವೈರ್ನು ನಾನು ಫೋಲ್ಡ್ ಮಾಡಿಕೊಂಡೆ ಇವಾಗ ಮತ್ತೆ ಇನ್ನೊಂದು ವೈರ್ನ ನಾನು ಅಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತೆ ಈ ನಾಲ್ಕು ವೈರ್ನ ನಾನು ಏನು ಫೋಲ್ಡ್ ಮಾಡಿದ್ದೆ ಅದನ್ನು ವಾಪಸ್ ಬಿಡ್ತಾ ಇದ್ದೀನಿ ವಾಪಸ್ ಬಿಟ್ಟು ನೋಡಿ ಈ ರೀತಿ ಬಿಟ್ಟು ನೋಡಿ ಈ ಫೋಲ್ಡ್ ಆಗಿರೋ ವೈರ್ನ ಉಲ್ಟಾ ಇರೋ ವೈರ್ನ ತಗೊಂಡು ಈ ಲೂಪ್ ಒಳಗಡೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಈ ಲೂಪ್ ಒಳಗಡೆ ಇದು ಹಾಕ್ಬೇಕಾದ್ರೆ ಸ್ವಲ್ಪ ಈ ಥರ ಆಗುತ್ತೆ ಆಮೇಲೆ ಅದೆಲ್ಲ ನಾವು ವೈರ್ ಟೈಟ್ ಮಾಡಿದಾಗ ಸರಿ ಹೋಗುತ್ತೆ ನೆಕ್ಸ್ಟ್ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ ನಾನು ಈಗ ನಾಲ್ಕು ಲೂಪ್ ಒಳಗಡೆ ನಾನು ಹಾಕಿದ್ದೀನಿ ಈಗ ಸ್ವಲ್ಪ ವೈರ್ ಟೈಟ್ ಮಾಡೋಣ ಇದು ದೊಡ್ಡ ಸೈಜಲ್ಲಿ ಬರುತ್ತೆ ಬಿಸ್ಕೆಟ್ ನೋಟು
ನೋಡಿ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ವೈರ್ನ ನಾವು ಟೈಟ್ ಮಾಡ್ಕೋಬೇಕು ನೋಡಿ ಈ ರೀತಿ ದೊಡ್ಡ ಸೈಜಲ್ಲಿ ನಾನು ಸ್ವಲ್ಪ ಟೈಟಾಗಿ ಹೇಳ್ಕೊಂಡಿದ್ದೀನಿ ನೀವು ಸ್ವಲ್ಪ ಲೂಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾಲ್ಕು ವೈರ್ನ ನಾಲ್ಕು ಕಡೆ ಜಾಯಿನ್ ಮಾಡಿದಾಗ ಹೀಗೆ ಬರುತ್ತೆ ನೋಡಿ ಇದು ದೊಡ್ಡ ಸೈಜ್ ಬಿಸ್ಕೆಟ್ ನೋಟ್ ನೋಡಿ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಆಂಬ್ಲಾ ನಾನು ತೋರಿಸ್ತಿದ್ದೀನಿ ನೋಡಿ ಫಸ್ಟ್ ವೈರ್ನ ಹೀಗೆ ಇಟ್ಕೋಬೇಕು ಇದು ಕೆಳಗಡೆ ಬರಬೇಕು ನೋಡಿ ಇನ್ನೊಂದು ವೈರ್ನ ನೋಡಿ ಈ ರೀತಿ ಇಟ್ಕೋತೀನಿ ಸ್ವಲ್ಪ ಲೂಸಾಗಿ ಇಟ್ಕೊಳ್ಳಿ ಈ ರೀತಿ ನೋಡಿ ಇಷ್ಟು ಗ್ಯಾಪಲ್ಲಿ ಇರಲಿ ಈ ರೀತಿ ಲೂಸಾಗಿ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಥರ್ಡ್ ಇದಕ್ಕೆ ತ್ರೀ ವೈರ್ಸ್ ಜಾಯಿನ್ ಮಾಡಬೇಕಾಗತ್ತೆ ಒಂದು ರನ್ನಿಂಗ್ ವೈರ್ ತೊಗೊಂಡ್ರೆ ಇನ್ನು ಎರಡು ವೈರ್ನ ನಾವು ಜಾಯಿನ್ ಮಾಡಬೇಕಾಗತ್ತೆ ಸೊ ನೋಡಿ ಈ ಥರ್ಡ್ ವೈರ್ನ ಈ ಎರಡು ಇದರೊಳಗಡೆ ಲಾಕ್ ಮಾಡಿ ಟೈಟಾಗಿ ಇಟ್ಕೋತೀನಿ ನೋಡಿ ಇಲ್ಲಿ ಟೈಟ್ ಮಾಡ್ಕೋತೀನಿ ಇದನ್ನು ಲೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೈಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ವೈರ್ ನಾವು ತೊಗೊಂಡಿದ್ವಲ್ಲ ಆ ಫಸ್ಟ್ ವೈರ್ನ ಮೇಲುಗಡೆ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ವೈರ್ ಇದೆಯಲ್ಲ ಈ ಸೆಕೆಂಡ್ ವೈರ್ನ ಈ ರೀತಿ ಈ ಒಂದು ಲೂಪ್ ಒಳಗಡೆ ನಾನು ಜಾಯಿನ್ ಮಾಡ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ಥರ್ಡ್ ವೈರ್ ತೊಗೊಂಡಿದ್ವಲ್ಲ ಥರ್ಡ್ ವೈರ್ನ ನೋಡಿ ಇದ್ರ ಮೇಲೆ ಈ ಎರಡು ಲೂಪ್ ಒಳಗಡೆಯಿಂದ ತೊಗೋಬೇಕು ನೋಡಿ ಎರಡು ಲೂಪ್ ಒಳಗಡೆಯಿಂದ ತೊಗೋಬೇಕು ಈಗ ಇವು ಮೂರನ್ನು ಟೈಟ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಳ್ಳಿ ಆವಾಗ ಇದು ಆಮ್ಲಾ ನಾಟಕ ಬರುತ್ತೆ ನೋಡಿ ಆಮ್ಲಾ ನಾಟ್ ರೆಡಿ ಆಯಿತು ನೋಡಿ ಈ ರೀತಿ ಬಂತು ರನ್ನಿಂಗ್ ವೈರ್ಗೆ ಹೇಗೆ ಜಾಯಿನ್ ಮಾಡೋದು ನೋಡೋಣ ಆಮ್ಲಾ ನಾಟ್ನ ನೋಡಿ ಇದು ರನ್ನಿಂಗ್ ವೈರು ಇದು ರನ್ನಿಂಗ್ ವೈರು ನೋಡಿ ಈಗ ಈ ವೈರ್ನ ಈ ವೈರ್ ಮೇಲುಗಡೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇನ್ನೊಂದು ಕಲರ್ ವೈರ್ನ ನಾನು ಈ ಬ್ಯಾಗ್ ಹಾಕೋದಕ್ಕೆ ಪೂರ್ತಿ ನೋಡಿ ಇದೇ ರೀತಿ ಈಗ ಇದನ್ನು ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ಈ ಫಸ್ಟ್ ರನ್ನಿಂಗ್ ವೈರ್ನ ನಾನು ಮೇಲಿಟ್ಕೋತೀನಿ ಮೇಲೆ ಫೋಲ್ಡ್ ಮಾಡ್ತೀನಿ ಸೆಕೆಂಡ್ ವೈರ್ ತೊಗೊಂಡಿದ್ನಲ್ಲ ಆ ವೈರ್ನ ನಾನು ಫಸ್ಟ್ ಲೂಪ್ ಒಳಗಡೆ ರನ್ನಿಂಗ್ ವೈರಿಗೆ ತೊಗೊಂಡಿದ್ವಲ್ಲ ಆ ಲೂಪ್ ಒಳಗಡೆ ಹಾಕ್ತೀನಿ ನೆಕ್ಸ್ಟ್ ನಾನು ಥರ್ಡ್ ವೈರ್ ತೊಗೊಂಡಿದ್ನಲ್ಲ ಅದನ್ನು ಎರಡೂ ಲೂಪ್ ಒಳಗಡೆ ಹಾಕ್ತೀನಿ ಎರಡೂ ಲೂಪ್ ಒಳಗಡೆ ಹಾಕ್ತೀನಿ ಈಗ ನೋಡಿ ನೋಡಿ ಆಮ್ಲಾ ನಾಟ್ ಆಯಿತು ನೋಡಿ ಈಗ ಇನ್ನೊಂದು ಜಾಯಿನ್ ಮಾಡೋಣ ನೋಡಿ ರನ್ನಿಂಗ್ ವೈರ್ನ ನಾನು ಫಸ್ಟ್ ತೊಗೊಳ್ತೀನಿ ಆಮೇಲೆ ಸೆಕೆಂಡ್ ವೈರು ಸೆಕೆಂಡ್ ವೈರ್ನ ನೋಡಿ ಈ ರೀತಿ ರನ್ನಿಂಗ್ ವೈರ್ ಮೇಲುಗಡೆಯಿಂದ ತೊಗೋತೀನಿ ನೆಕ್ಸ್ಟ್ ಥರ್ಡ್ ವೈರ್ ಬಂದು ಈ ಎರಡೂ ಲೂಪ್ನ ಮೇಲುಗಡೆಯಿಂದ ತೊಗೊಂಡು ಇಲ್ಲಿ ಟೈಟಾಗಿ ಇಟ್ಕೋತೀನಿ ನೆಕ್ಸ್ಟ್ ಇವಾಗ ರನ್ನಿಂಗ್ ವೈರ್ನ ಮೇಲುಗಡೆ ಫೋಲ್ಡ್ ಮಾಡ್ತೀನಿ ಸೆಕೆಂಡ್ ವೈರ್ ತೊಗೊಂಡಿದ್ನಲ್ಲ ಆ ಸೆಕೆಂಡ್ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕೋತೀನಿ ಥರ್ಡ್ ವೈರ್ ತೊಗೊಂಡಿದ್ನಲ್ಲ ಆ ಥರ್ಡ್ ವೈರ್ನ ಎರಡೂ ಲೂಪ್ ಒಳಗಡೆಯಿಂದ ಹಾಕ್ತೀನಿ ಈಗ ನೋಡಿ ಇದನ್ನು ಟೈಟ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ಎಳ್ಕೊಂಡು ಇದನ್ನು ಟೈಟ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಆಮ್ಲಾ ನಾಟ್ ಆಯಿತು ಆಮ್ಲಾ ನಾಟ್ ಬಂತು ಇಲ್ಲಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇನ್ನೊಂದು ಈ ಇದನ್ನು ನಾವು ಹೇಗೆ ತೊಗೋಬೇಕಂದ್ರೆ ನೆಕ್ಸ್ಟ್ ನೋಡಿ ಈ ವೈರ್ನ ನೆಕ್ಸ್ಟ್ ಲೈನಲ್ಲಿ ನೆಕ್ಸ್ಟ್ ಲೈನ್ಗೆ ನಾವು ರನ್ನಿಂಗ್ ವೈರ್ನ ತೊಗೊಂಡಾಗ ನೋಡಿ ನೆಕ್ಸ್ಟ್ ನಾನು ರನ್ನಿಂಗ್ ವೈರ್ನ ತೊಗೋತಾ ಇದ್ದೀನಿ
ರನ್ನಿಂಗ್ ವೈರು ನೋಡಿ ಈ ವೈರ್ನ ಬಿಡಬೇಕಾಗತ್ತೆ ಫಸ್ಟ್ ವೈರ್ನ ಬಿಟ್ಬಿಡಬೇಕು ಈ ಸೆಕೆಂಡ್ ವೈರ್ ಏನಿದೆ ಸೆಕೆಂಡ್ ವೈರ್ನ ನಾವು ಸೆಕೆಂಡ್ ವೈರಾಗಿ ತಗೊಳ್ಬೇಕು ಮತ್ತು ಈ ವೈರ್ ಇರುತ್ತಲ್ಲ ಥರ್ಡ್ ವೈರು ಅದನ್ನು ಎರಡು ಕಡೆ ಜಾಯಿನ್ ಮಾಡ್ಕೊಳ್ಬೇಕು ಜಾಯಿನ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ ಇರುತ್ತಲ್ಲ ರನ್ನಿಂಗ್ ವೈರ್ನ ಮೇಲ್ಗಡೆ ಹಾಕ್ಕೊಳ್ಳಿ ಈ ಸೆಕೆಂಡ್ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ ನೆಕ್ಸ್ಟ್ ಥರ್ಡ್ ವೈರ್ನ ಎರಡೂ ಲೂಪ್ ಒಳಗಡೆಯಿಂದ ಹಾಕ್ಕೊಳ್ಳಿ ಇವಾಗ ಟೈಟಾಗಿ ಎಳ್ಕೊಳ್ಳಿ ನೋಡಿ ಈ ರೀತಿ ನಾವು ಈ ಆಮ್ಲ ನಾಟ್ದು ಬ್ಯಾಗ್ ಹಾಕಿದಾಗ ಬೇಸ್ ಬಂದುಬಿಟ್ಟು ನಾರ್ಮಲ್ ನಾಟಲ್ಲಿ ಹಾಕ್ತೀವಲ್ಲ ಬಾಕ್ಸ್ ನಾಟ್ ಆ ರೀತಿ ಬಾಕ್ಸಲ್ಲೇ ಬರೋದಿಲ್ಲ ಹೀಗೆ ವಿ ಶೇಪಲ್ಲಿ ಬರುತ್ತೆ ಈ ಕಡೆಯೂ ಈ ಕಡೆ ಏಕೆಂದರೆ ನಾವು ಇಲ್ಲಿ ಒಂದೊಂದು ವೈರ್ನು ಒಂದೊಂದು ಲೈನ್ಗೂ ಈ ಥರ ಒಂದೊಂದು ವೈರ್ನ ಬಿಟ್ಕೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ನಮಗೆ ಹಿಂಗೆ ವಿ ಶೇಪಲ್ಲಿ ಬರುತ್ತೆ ಆ ಕಡೆ ಎಡ್ಜು ಮತ್ತು ಈ ಕಡೆ ಎಡ್ಜು ವಿ ಶೇಪಲ್ಲಿ ಬರುತ್ತೆ ನೋಡಿ ಈಗ ಇಲ್ಲಿ ಹಾಕ್ಬೇಕಾದ್ರೆ ಈ ವೈರ್ನ ಬಿಡ್ತೀವಿ ಇವೆರಡು ವೈರಲ್ಲಿ ಕಂಟಿನ್ಯೂ ಮಾಡ್ತೀವಿ ಸೊ ಈ ಎರಡು ವೈರು ನಮಗೆ ಎಕ್ಸ್ಟ್ರಾ ಈ ಥರ ಈ ವಿ ಶೇಪಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ ನಾಟ್ ತೋರಿಸ್ಕೊಡ್ತೀನಿ ನೋಡಿ ಹೀಗಿಟ್ಕೊಂಡು ನೋಡಿ ಇದಿರುತ್ತಲ್ಲ ಫಸ್ಟ್ ಇದು ಇದಕ್ಕೆ ಜಾಯಿನ್ ಮಾಡೋದೀಗ ನೋಡಿ ಈ ರೀತಿ ಇಟ್ಕೋಬೇಕು ಸಾರಿ ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಏನಿಲ್ಲ ಸುಮ್ಮನೆ ಇದನ್ನು ಹೀಗೆ ರಿಂಗ್ ಶೇಪಲ್ಲಿ ತಗೊಂಡು ಇದನ್ನು ಇದ್ರೊಳಗಡೆ ಎಳ್ಕೋಬೇಕು ಒಂದ್ಸತಿ ಹಾಕ್ಕೊಂಡು ನೋಡಿ ಈ ರೀತಿ ಬರುತ್ತೆ ಬಂದಮೇಲೆ ಮತ್ತೆ ಇನ್ನೊಂದು ಸತಿ ಅದೇ ಥರ ನೋಡಿ ಈ ವೈರ್ನ ಹೀಗಿಟ್ಕೊಂಡು ನಿಮ್ಮ ಲೆಫ್ಟಿಗೆ ಕೆಳಗಡೆಯಿಂದ ಲೆಫ್ಟಿಗೆ ತಗೊಳ್ಳಿ ನೋಡಿ ಮತ್ತೆ ಇದನ್ನು ಇದರೊಳಗಡೆ ಎಳ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಇದು ಗೋಧಿ ಶೇಪ್ ನಾಟ್ ನೋಡಿ ಈಗ ಮತ್ತೆ ಇನ್ನೊಂದು ವೈರಿಗೆ ಜಾಯಿನ್ ಮಾಡೋಣ ನೋಡಿ ಈ ವೈರ್ನ ನಾನು ಕಲರ್ ತರಿಸ್ತೀನಿ ನೋಡಿ ಈ ವೈರ್ನ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಎಳ್ಕೋಬೇಕು ಇದರ ಹತ್ರಕ್ಕೆ ಟೈಟಾಗಿ ಎಳ್ಕೊಳ್ಳಿ ನೋಡಿ ಮತ್ತೆ ಇನ್ನೊಂದು ಸತಿ ಇಟ್ಕೊಂಡು ಮತ್ತೆ ಇನ್ನೊಂದು ಸತಿ ಹಾಕ್ಕೊಂಡ್ರೆ ಇದನ್ನು ಇಲ್ಲಿ ಲಾಕ್ ಮಾಡ್ತಾ ಹೋಗೋದು ನೋಡಿ ಈ ರೀತಿ ಬರುತ್ತೆ ಇದೇ ರೀತಿ ಹೀಗೆ ಜಾಯಿನ್ ಮಾಡ್ತಾ ಹೋಗೋದು ನೋಡಿ ಹೀಗೆ ಇದನ್ನು ಇದರೊಳಗಡೆಯಿಂದ ಎಳ್ಕೋಬೇಕು ಈ ವೈರ್ನ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಸತಿ ಈ ರೀತಿ ಹಾಕ್ಕೊಳ್ಳಿ ಈ ವೈರ್ನ ಇದರೊಳಗಡೆಯಿಂದ ಎಳ್ಕೊಳ್ಳಿ ಇದನ್ನು ಎಳಿಬೇಕು ನೋಡಿ ಈ ರೀತಿ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ವೈರ್ನ ಹೀಗಿಟ್ಕೊಳ್ಳಿ ಈ ವೈರ್ನ ಹೀಗೆ ಟ್ವಿಸ್ಟ್ ಮಾಡ್ಕೊಳ್ಳಿ ಈ ವೈರ್ನ ಇದರೊಳಗಡೆಯಿಂದ ಎಳ್ಕೊಂಡು ಇದನ್ನು ಲಾಕ್ ಮಾಡಿ ನೋಡಿ ಈ ರೀತಿ ಇನ್ನೊಂದು ಸತಿ ಎರಡು ಸತಿ ಮಾಡ್ಕೋಬೇಕು ನೋಡಿ ಈ ರೀತಿ ಹೀಗಿಟ್ಕೊಂಡು ಇದನ್ನು ಒಳಗಡೆಯಿಂದ ಎಳ್ಕೋಬೇಕು ಮತ್ತು ಇದನ್ನು ನೋಡಿ ಈ ರೀತಿ ಹಾಕ್ಕೋಬೇಕು ನೋಡಿ ಹೀಗೆ ಬರುತ್ತೆ ಇದು ಗೋಧಿ ಡಿಸೈನ್ ನಾಟ್ ಅಂತ ಹೇಳ್ತಾರೆ ಗೋಧಿ ಶೇಪ್ ಬರುತ್ತೆ ಹಾಗಾಗಿ ನೋಡಿ ಈಗ ನೋಡಿ ಜಾಸ್ಮಿನ್ ನಾಟ್ ತೋರಿಸ್ತೀನಿ ಸಿಂಗಲ್ ಎಳೆ ಮಲ್ಲಿಗೆ ಹೂವಿನ ನಾಟ್ ತೋರಿಸ್ತಿದ್ದೀನಿ ನೋಡಿ ನೋಡಿ ಈ ರೀತಿ ಸಮವಾಗಿ ಇಟ್ಕೋಬೇಕು ಆವಾಗಲೇ ನಾವು ಬಾಕ್ಸ್ ನಾಟ್ ಹಾಕಬೇಕಾದ್ರೆ ಕೆಳಗಡೆ ಬಂದಿರೋ ವೈರು ಅಂದರೆ ಈಗ ಫೋಲ್ಡ್ ಮಾಡಿದಾಗ ಕೆಳಗಡೆ ಬರುತ್ತಲ್ಲ ಆ ವೈರು ನಾವು ರೈಟ್ ಸೈಡಲ್ಲಿ ಇಟ್ಕೊಂಡಿದ್ವಿ ಸೊ ಇವಾಗ ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೋಬೇಕು ಇದು ಇಂಪಾರ್ಟೆಂಟು ಇದರಲ್ಲೂ ಅಷ್ಟೇ ರೈಟ್ ಸೈಡಲ್ಲಿರೋ ವೈರ್ನ ಸಮವಾಗಿ ಮಡಚ್ಕೊಳ್ಳಿ ಸಮವಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ಅಷ್ಟೇ ಈ ಉಲ್ಟಾ ವೈರ್ ಬಂದು ರೈಟ್ ಸೈಡಲ್ಲಿ ಬರಬೇಕು ರೈಟ್ ಸೈಡಲ್ಲಿ ಬರಬೇಕು ಆವಾಗಲೇ ನಾವು ಬಾಕ್ಸ್ ನಾಟಿಗೆಲ್ಲ ಲೆಫ್ಟ್ ಸೈಡಲ್ಲಿ ತೊಗೊಂಡಿದ್ವಿ ಸಾರಿ ರೈಟ್ ಸೈಡಲ್ಲಿ ತೊಗೊಂಡಿದ್ವಿ ಇವಾಗ ಲೆಫ್ಟ್ ಸೈಡಿಗೆ ಬರಬೇಕು ಸೊ ಲೆಫ್ಟ್ ಸೈಡ್ ಇವಾಗ ರೈಟ್ ಹ್ಯಾಂಡಲ್ಲಿರೋ ವೈರ್ನ ನಾನು ಲೆಫ್ಟ್ ಹ್ಯಾಂಡಲ್ಲಿರೋ ವೈರಿಗೆ ಈ ರೀತಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ರೀತಿ ಇಟ್ಕೋಬೇಕು ಈ ಉಲ್ಟಾ ಇರೋ ವೈರು ಲೆಫ್ಟಲ್ಲಿ ಬರಬೇಕು ಆವಾಗಲೇ ನಾವು ಬಾಕ್ಸ್ ನಾಟಿಗೆ ರೈಟಲ್ಲಿ ತೊಗೊಂಡಿದ್ವಿ ಇವಾಗ ಈ ರೀತಿ ತೊಗೊಳೋಗಿಲ್ಲ ಅದಕ್ಕೆ ಅಪೋಸಿಟಲ್ಲಿ ತೊಗೋಬೇಕು
ನೋಡಿ ಈ ಆರೆಂಜ್ ಕಲರ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಎರಡು ಕಲರ್ ವೈರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಒಂದೇ ಕಲರ್ ಆದರೆ ಕನ್ಫ್ಯೂಸ್ ಆಗುತ್ತೆ, ಸೊ ಅದಕ್ಕೆ ನಾನು ಎಲ್ಲ ಥರನೂ ಎಲ್ಲ ನಾಟ್ಗಳನ್ನು ನಾನು ಬೇರೆ ಬೇರೆ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಈ ವೈರ್ನ ಇಫ್ ನಾವು ಅವಾಗ ಇದು ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ವಿ, ಇದನ್ನು ತೆಗೆದು ಇದ್ರೊಳಗೆ ಹಾಕ್ತಾ ಇದ್ವಿ ಅಲ್ವಾ, ಇವಾಗ ಆ ರೀತಿಯೆಲ್ಲ ನೋಡಿ ಜಾಸ್ಮಿನ್ ನಾಟಿಗೆ ಬಂದು ಈ ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಈ ರೀತಿ ಈಗ ಈ ಉಲ್ಟಾ ವೈರ್ ಇರುತ್ತಲ್ಲ ಲೆಫ್ಟ್ ಸೈಡಲ್ಲಿರೋ ವೈರು, ಈ ವೈರ್ನ ಈ ಎರಡು ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹಾಕ್ಕೊಂಡು ತುಂಬ ಈಸಿ ಫ್ರೆಂಡ್ಸ್ ಇದು. ನೋಡಿ ಈ ರೀತಿ ಇದು ಒಂದೆಳೆ ಮಲ್ಲಿಗೆ ಹೂವಿನ ನಾಟು, ಸೊ ಇದರಲ್ಲೇ ದೊಡ್ಡ ಸೈಜ್ ನಾಟು ಬರುತ್ತೆ. ಈಗ ಅದನ್ನು ತೋರಿಸ್ತೀನಿ ನಾನು. ನೋಡಿ ಈ ರೀತಿ ಬರುತ್ತೆ, ಈ ರೀತಿ ಬರಬೇಕಿದು. ಸರಿ ತೋರಿಸ್ತಿದ್ದೀನಿ ನೋಡಿ, ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಸೈಡಲ್ಲಿ ಬರಬೇಕು ಫೋಲ್ಡ್ ಆಗಿರೋ ವೈರು, ಈ ಥರ ಬ್ಯಾಕ್ ಸೈಡಲ್ಲಿ ಇರೋ ವೈರು ಲೆಫ್ಟ್ ಸೈಡಲ್ಲಿ ಬರಬೇಕು, ಇದರಲ್ಲೂ ಅಷ್ಟೇ ಲೆಫ್ಟ್ ಸೈಡಲ್ಲಿ ಬರಬೇಕು. ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಈ ಲೆಫ್ಟ್ ಸೈಡಲ್ಲಿ ಇರೋ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕ್ಕೋಬೇಕು ಈ ರೀತಿ. ಮತ್ತು ಈ ಈ ಫೋಲ್ಡ್ ಆಗಿರೋ ವೈರ್ನ ಈ ಎರಡೂ ಲೂಪ್ ಒಳಗಡೆಯಿಂದ ಹಾಕ್ಕೋಬೇಕು. ನೋಡಿ ಹೀಗೆ ಹಾಕ್ಕೊಂಡು ಎರಡು ವೈರ್ನ ಇಟ್ಕೊಂಡು ಸಂಬಾಗಿ ಎಳ್ಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ ವೈರ್ನ. ನೋಡಿ ಈ ರೀತಿ ಬರುತ್ತೆ, ಇದು ಜಾಸ್ಮಿನ್ ನಾಟ್ ಆಗುತ್ತೆ. ಸಿಂಗಲ್ ಅಂದರೆ ಮಲ್ಲಿಗೆ ಹೂವಿನ ನಾಟು ಒಂದೆಳೆದು. ನೋಡಿ ಈಗ ನಾನು ಎರಡು ವೈರಲ್ಲಿ ತೋರಿಸಿದ್ದೆ, ಇವಾಗ ನಾನು ಮೂರು ವೈರಲ್ಲಿ ತೋರಿಸ್ತೀನಿ. ಆಮ್ಲಾ ನಟ್ ಹಾಕ್ಕೊಂಡ್ವಲ್ಲ, ಸೇಮ್ ಆಮ್ಲಾ ನಟ್ ಟೈಪೇ ಬರುತ್ತೆ, ಬಟ್ ಇದು ನಾವು ರೈಟ್ ಸೈಡಿಂದ ತೊಗೋತಾ ಇದ್ವಿ ಆಮ್ಲಾ ನಟಿಗೆ, ಲೆಫ್ಟಿಂದ ತೊಗೋಬೇಕು. ಜಾಸ್ಮಿನ್ ನಾಟ್ ಇದು ಬಿಗ್ ಸೈಜ್ ಜಾಸ್ಮಿನ್ ನಾಟು. ನೋಡಿ ಬಿಗ್ ಸೈಜ್ ಜಾಸ್ಮಿನ್ ನಟ್ಗೂ ಅಷ್ಟೇ, ಇದು ಲೆಫ್ಟಲ್ಲೇ ಬರಬೇಕು, ಫೋಲ್ಡ್ ಆಗಿರೋ ವೈರು ಬ್ಯಾಕ್ ಸೈಡ್ ಇರೋ ವೈರು ಲೆಫ್ಟಲ್ಲಿ ಬರಬೇಕು. ಹಾಗೆ ಇದು ಅಷ್ಟೇ, ನೋಡಿ ಲೆಫ್ಟ್ ಸೈಡಿಗೆ ಹಾಕ್ಕೊಳ್ಳಿ, ಹಾಕ್ಕೊಂಡು ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದು ಲೆಫ್ಟಲ್ಲೇ ಬರಬೇಕು, ರೈಟಲ್ಲಿ ಬಂದರೆ ಅದು ಆಮ್ಲಾ ನಾಟ್ ಆಗುತ್ತೆ, ನಿಮಗೆ ಜಾಸ್ಮಿನ್ ನಾಟ್ ಬರೋದಿಲ್ಲ, ಸೊ ನೀವು ಲೆಫ್ಟಲ್ಲೇ ಇಟ್ಕೊಳ್ಳಿ. ಈಗ ನೋಡಿ ಇದು ಥರ್ಡ್ ವೈರು, ಥರ್ಡ್ ವೈರು ನಾನು ಲೆಫ್ಟಲ್ಲೇ ನೋಡಿ ಈ ರೀತಿ ಜಾಯಿನ್ ಮಾಡ್ಕೋತಿದ್ದೀನಿ. ಆಮ್ಲಾ ನಟ್ಟಿಗೆ ಹಿಂಗೆ ಟೈಟಾಗಿ ಇಟ್ಕೊಂಡಿದ್ವಿ, ಇದಕ್ಕೆ ಸ್ವಲ್ಪ ಹಿಂಗೆ ಲೂಸಾಗಿ ಇಟ್ಕೊಳ್ಳಿ ಮೂರು ವೈರನ್ನು. ನೋಡಿ ಎಲ್ಲದಕ್ಕೂ ಲೆಫ್ಟಲ್ಲೇ ಬಂದಿದೆ ವೈರು, ಬ್ಯಾಕ್ ಸೈಡ್ ವೈರು. ಈಗ ಈ ಫಸ್ಟ್ ವೈರ್ ನೋಡಿ ಈ ರೀತಿ ಇಟ್ಕೊಳ್ಳಿ. ಈಗ ಈ ಫಸ್ಟ್ ವೈರ್ನ ನಾನು ತೊಗೊಂಡು ಫೋಲ್ಡ್ ಮಾಡ್ತೀನಿ, ಫೋಲ್ಡ್ ಮಾಡಿ ಫಸ್ಟ್ ಲೂಪ್ ಒಳಗಡೆ ಹಾಕ್ತೀನಿ. ಫಸ್ಟ್ ವೈರ್ನ ಫಸ್ಟ್ ಲೂಪ್ ಒಳಗಡೆ ಹಾಕ್ತೀನಿ. ನೆಕ್ಸ್ಟ್ ಸೆಕೆಂಡ್ ವೈರು, ಸೆಕೆಂಡ್ ವೈರ್ನ ನೋಡಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲೂಪ್ ಒಳಗಡೆ ಹಾಕ್ತೀನಿ. ಓಕೆ, ನೆಕ್ಸ್ಟ್ ನೋಡಿ ಥರ್ಡ್ ವೈರ್ನ ನಾನು ಮೂರು ಲೂಪ್ ಒಳಗಡೆ ಹಾಕ್ತಿದ್ದೀನಿ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ನೋಡಿ ಫಸ್ಟು ಫಸ್ಟ್ ವೈರು, ನೆಕ್ಸ್ಟ್ ಇದು ಇದು ಲೆಫ್ಟಲ್ಲಿ ಬರಬೇಕು. ನೋಡಿ ಇದು ಸೆಕೆಂಡ್ ವೈರು, ಇದು ಲೆಫ್ಟಲ್ಲಿ ಬರಬೇಕು. ನೋಡಿ ಇದು ಥರ್ಡ್ ವೈರು, ಥರ್ಡ್ ವೈರ್ನ ನಾನು ಸ್ವಲ್ಪ ಲೂಸಾಗೆ ಇಟ್ಕೋತಿದ್ದೀನಿ. ನೋಡಿ ಈ ರೀತಿ ಮೂರು ವೈರ್ನು ಇಟ್ಕೊಂಡಿದ್ದೀನಿ. ಫಸ್ಟು ವೈರ್ ತೊಗೊಂಡಿದ್ನಲ್ಲ ಆ ವೈರ್ನ ನಾನು ಫೋಲ್ಡ್ ಮಾಡ್ಕೊಂಡು ಈ ಫಸ್ಟ್ ವೈರ್ ಒಳಗಡೆ ಫಸ್ಟ್ ಲೂಪ್ ಒಳಗಡೆ ಜಾಯಿನ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ವೈರ್ ತೊಗೊಂಡಿದ್ನಲ್ಲ ಆ ಸೆಕೆಂಡ್ ವೈರ್ನ ನಾನು ಫಸ್ಟು ಮತ್ತು ಸೆಕೆಂಡ್ ಎರಡು ಲೂಪ್ ಒಳಗಡೆ ಜಾಯಿನ್ ಮಾಡಿದ್ದೀನಿ. ನೆಕ್ಸ್ಟ್ ಥರ್ಡ್ ವೈರ್ ತೊಗೊಂಡಿದ್ವಲ್ಲ ಅದನ್ನು ನಾನು ಮೂರು ಲೂಪ್ ಒಳಗಡೆ ಜಾಯಿನ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಈಗ ಇದನ್ನೆಲ್ಲ ಫುಲ್ ಟೈಟಾಗಿ ಎಳ್ಕೊಳ್ಳಿ. ನೋಡಿ ಇವಾಗ ಇದು ಬಿಗ್ ಸೈಜ್ ಜಾಸ್ಮಿನ್ ನಾಟ್ ಆಯಿತು. ಸುತ್ತುವ ಬರುತ್ತಲ್ಲ ಏಳು ಸುತ್ತು ಐದು ಸುತ್ತು ಅಂತ, ಆ ರೀತಿ ಇದು ಸುತ್ತು ಹೂವಿಂದು. ನೋಡಿ ಈ ರೀತಿ ಬರುತ್ತೆ, ನೋಡಿ ಈ ರೀತಿ ಬರುತ್ತೆ. ಇದು ಜಾಸ್ಮಿನ್ ಬಿಗ್ ಸೈಜ್ ಜಾಸ್ಮಿನ್ ನಾಟ್ ಇದು. ನೋಡಿ ಈಗ ಟೈಟ್ ಮಾಡಿಕೊಂಡಾಗ ಈ ರೀತಿ ಬರುತ್ತಿದ್ದು ಶಿವನ್ ಕಣ್ಣು ನಾಟ್. ನೋಡಿ ನಾನು ಇಲ್ಲಿ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ, ಈ ರನ್ನಿಂಗ್ ವೇರ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ವೈರ್ ತೊಗೋತಿದ್ದೀನಿ, ಸೇಮ್ ಸಮ ಮಾಡ್ಕೊಳ್ಳಿ, ಎರಡು ಈಕ್ವಲ್ ಮಾಡ್ಕೊಳ್ಳಿ. ಮಾಡಿಕೊಂಡು ಫಸ್ಟು
ಶಿವನ್ ಕಣ್ಣು ನಾಟಿಗೆ ಫಸ್ಟ್ ಬಾಕ್ಸ್ ನಾಟ್ ಹಾಕಬೇಕಾಗುತ್ತೆ. ನಾರ್ಮಲ್ ನಾಟ್ ಫಸ್ಟ್ ಒಂದು ನಾಟ್ ನಾರ್ಮಲ್ ನಾಟ್ ಹಾಕ್ಕೋತಿದ್ದೀನಿ ನೋಡಿ. ನಾಟ್ ಟೈಟಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ರನ್ನಿಂಗ್ ವೈರ್ನ, ರನ್ನಿಂಗ್ ವೈರ್ ಇದು, ಈ ಮೂರು ವೈರ್ ಬಿಡಿ ಈ ರನ್ನಿಂಗ್ ವೈರ್ನ. ನೆಕ್ಸ್ಟ್ ಇನ್ನೊಂದು ಕಟ್ ವೈರ್ ತೊಗೊಳ್ಳಿ, ಸಮವಾಗಿಟ್ಕೊಂಡು ನೋಡಿ. ಇದ್ರ ಕೆಳಗಡೆಯಿಂದ ತೊಗೋಬೇಕು, ರನ್ನಿಂಗ್ ವೈರ್ ಕೆಳಗಡೆ ಬರಬೇಕು ಈ ವೈರು. ಈಗ ರನ್ನಿಂಗ್ ವೈರ್ನ ಈಗ ಫಸ್ಟು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ವಲ್ವ, ಒಂದು ನಾಟ್ ಬಾಕ್ಸ್ ನಾಟ್ ಬಂದರೆ ಇನ್ನೊಂದು ಬಾಕ್ಸ್ ನಾಟೇನೆ ಉಲ್ಟಾ ಬರಬೇಕು ನೋಡಿ. ಇದು ಆವಾಗಲೇ ನಾವು ಇದಕ್ಕೆ ತೊಗೊಂಡ್ವಲ್ಲ ಜಾಸ್ಮಿನ್ ನಾಟಿಗೆ, ಆ ಟೈಪಲ್ಲಿ ಲೆಫ್ಟ್ ಸೈಡಲ್ಲಿ ತೊಗೊಳ್ಳಿ ಈ ವೈರು. ಬ್ಯಾಕ್ ಸೈಡ್ ಇರೋ ವೈರ್ ಲೆಫ್ಟಲ್ಲಿ ಬರಬೇಕು. ಇವಾಗ ಈ ನಾಟ್ ಇದೇ ನಾಟ್ನ ಈ ಬಾಕ್ಸ್ ನಾಟ್ನೇ ರಿವರ್ಸಲ್ಲಿ ಹಾಕ್ಕೋಬೇಕಾಗತ್ತೆ ನಾವು ಶಿವನ್ ಕಣ್ಣು ನಾಟಿಗೆ ನೋಡಿ. ಇವಾಗ ಹಾಕ್ತಿದ್ದೀನಿ ನೋಡಿ. ಇದು ರನ್ನಿಂಗ್ ವೈರು, ಫಸ್ಟ್ ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನಾನು ನೋಡಿ. ಇದೆಯಲ್ಲ ಇದು ಮೇಲ್ಭಾಗಕ್ಕೆ ತಗೋತಾ ಇದ್ದೀನಿ, ಮತ್ತು ಅದನ್ನು ಇನ್ನೊಂದು ಸತಿ ಈ ಕಡೆ ರೈಟಿಗೆ ತಗೋತಿದ್ದೀನಿ ನೋಡಿ. ಎಸ್ ಶೇಪಲ್ಲಿ ಬರಬೇಕು ಈ ರೀತಿ, ಎಸ್ ಶೇಪಲ್ಲಿ ಬರಬೇಕು. ಇವಾಗ ಇದನ್ನು ತೊಗೊಂಡಿರೋದನ್ನು ಈ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ಬ್ಯಾಕ್ ಸೈಡ್ ವೈರ್ ಇರುತ್ತಲ್ಲ ಆ ವೈರ್ನ ನೋಡಿ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ. ಈಗ ಈ ನಾಟ್ನ ಟೈಟ್ ಮಾಡಿ ನೋಡಿ, ಈ ರೀತಿ ಟೈಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಟೈಟ್ ಮಾಡ್ಕೊಳ್ಳಿ, ನಾಟ್ ಫುಲ್ ಟೈಟ್ ಆಗಬೇಕು ನೋಡಿ. ಇದು ಬಾಕ್ಸ್ ನಾಟನ್ನ ಬಟ್ ನಾವು ರಿವರ್ಸಲ್ಲಿ ಹಾಕ್ಕೊಂಡಿದ್ದೀವಿ ನೋಡಿ. ಇದು ವೈರ್ ಈ ಕಡೆ ಬಂತು, ಇವಾಗ ಈ ಕಡೆ ಬಂದಿದೆ, ಸೊ ಉಲ್ಟಾ ಹಾಕ್ಕೊಂಡಿದ್ದೀವಿ. ಇವಾಗ ಮತ್ತೆ ಇನ್ನೊಂದು ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ ನಾನು ನೋಡಿ. ರನ್ನಿಂಗ್ ವೈರಲ್ಲಿ ಹೇಗೆ ಜಾಯಿನ್ ಮಾಡ್ಕೊಂಡು ಹೋಗೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಒಂದು ಬಾಕ್ಸ್ ನಾಟ್, ಒಂದು ನಾರ್ಮಲ್ ನಾಟು, ಒಂದು ರಿವರ್ಸ್ ನಾಟ್ ಹಾಕ್ಕೋಬೇಕು ಶಿವನ್ ಕಣ್ಣು ನಾಟಿಗೆ ನೋಡಿ. ಇವಾಗ ಇದನ್ನು ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ, ಟೈಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ. ಇವಾಗ ಮತ್ತೆ ಇಲ್ಲಿ ರಿವರ್ಸ್ ನಾಟ್ ಹಾಕ್ಕೋಬೇಕು. ಸೊ ನೋಡಿ ಈಕ್ವಲ್ ಮಾಡಿಕೊಂಡು ಇದ್ರ ಕೆಳಗಡೆಯಿಂದ ನಾನು ಇಲ್ಲಿ ವೈರ್ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಈ ವೈರ್ನ ಮೇಲ್ಗಡೆ ಭಾಗಕ್ಕೆ ಒಂದು ಸರಿ ತೊಗೋತಾ ಇದ್ದೀನಿ, ಮತ್ತು ಇನ್ನೊಂದು ಸರ್ತಿ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಎಸ್ ಬಂತು, ಈ ರೀತಿ ಎಸ್ ಬಂದಾಗ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋತಾ ಇದ್ದೀನಿ ನಾನು. ಮತ್ತು ನೋಡಿ ಈ ಉಲ್ಟಾ ವೈರ್ನ ಇದ್ರೊಳಗಡೆ ಹಾಕ್ಕೋತಾ ಇದ್ದೀನಿ, ಇದ್ರೊಳಗಡೆ ಹಾಕ್ಕೋಬೇಕು ನೋಡಿ. ಇವಾಗ ಈ ನಾಟ್ನ ಟೈಟ್ ಮಾಡ್ಕೊಳ್ಳಿ ಈ ನಾಟ್ನ ಫುಲ್ ಟೈಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಬಂತು ನೋಡಿ. ಇವಾಗ ಇಲ್ಲಿ ನಾಲ್ಕು ವೈರ್ನ ನಾನು ಜಾಯಿನ್ ಮಾಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಲೈನಲ್ಲಿ ಇವಾಗ ಶಿವನ್ ಕಣ್ಣಿಗೆ ಬರಬೇಕಲ್ವ, ಸೊ ನೆಕ್ಸ್ಟ್ ಲೈನಲ್ಲಿ ನಾನು ಜಾಯಿನ್ ಮಾಡಬೇಕು ನೋಡಿ. ಈಗ ಇನ್ನೊಂದು ರನ್ನಿಂಗ್ ವೈರ್ ತೊಗೋತಾ ಇದ್ದೀನಿ ನಾನು. ಈ ರನ್ನಿಂಗ್ ವೈರ್ನ ಜಾಯಿನ್ ಮಾಡೋಕ್ಕೆ ಮುಂಚೆ ಈ ಫಸ್ಟ್ ಬಾಕ್ಸ್ನ ಇಲ್ಲಿ ಇವಾಗ ಫಸ್ಟ್ ಈ ಲೈನಲ್ಲಿ ಒಂದು ಬಾಕ್ಸ್ ನಾಟು ಒಂದು ರಿವರ್ಸ್ ನಾಟ್ ಹಾಕ್ಕೊಂಡಿದ್ವಿ. ಇವಾಗ ಇಲ್ಲೂ ಅಷ್ಟೇ, ಇಲ್ಲಿ ಬಾಕ್ಸ್ ನಾಟ್ ಬಂದಿದೆ ಅಂದರೆ ಇಲ್ಲಿ ರಿವರ್ಸ್ ನಾಟ್ ಬರಬೇಕು. ನೆಕ್ಸ್ಟ್ ಇಲ್ಲಿ ರಿವರ್ಸ್ ನಾಟ್ ಬಂದಿದೆ ಅಂದರೆ ಆಪೋಸಿಟಲ್ಲಿ ಬಾಕ್ಸ್ ನಾಟ್ ಬರಬೇಕು. ಈಗ ರಿವರ್ಸ್ ನಾಟ್ ಹಾಕ್ಕೊಳ್ಳೋದು ನೋಡಿ ನೋಡಿ. ಈ ಫಸ್ಟ್ ವೈರ್ ಇದೆಯಲ್ಲ ಇದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಲೆಫ್ಟಿಗೆ. ಈ ಬ್ಯಾಕ್ ಸೈಡ್ ವೈರು ಲೆಫ್ಟಲ್ಲಿ ಬರಬೇಕು. ಇದನ್ನು ನೋಡಿ ರನ್ನಿಂಗ್ ವೈರು ಹೀಗಿಟ್ಕೊಳ್ಳಿ ನೋಡಿ. ಈ ರೀತಿ ಟರ್ನ್ ಮಾಡಿ ನೋಡಿ. ಇದು ಇನ್ನೊಂದು ಸತಿ ಇವಾಗ ಈ ರೀತಿ ಟರ್ನ್ ಮಾಡಿ ನೋಡಿ. ಇಲ್ಲಿ ಎಸ್ ಶೇಪಲ್ಲಿ ಬಂತು. ಇವಾಗ ಇದನ್ನು ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಬ್ಯಾಕ್ ಸೈಡ್ ವೈರ್ ಫಸ್ಟ್ ನಾವು ಟರ್ನ್ ಮಾಡಿದ್ವಲ್ಲ ಆ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಳ್ಳಿ ಇವಾಗ ಟೈಟ್ ಮಾಡ್ಕೊಳ್ಳಿ ನೋಡಿ. ರಿವರ್ಸ್ ನಾಟ್ ಬಂತು ನೋಡಿ. ಇಲ್ಲಿ ಈ ವೈರ್ ಇಲ್ಲಿ ಬಂದಿದೆ, ಈ ವೈರ್ ಇಲ್ಲಿ ಬಂದಿದೆ. ಸೊ ಇದು ರಿವರ್ಸ್ ನಾಟು, ನಿಮ್ಗೆ ಅದೇ ಗೊತ್ತಾಗುತ್ತೆ ಸ್ಟ್ರೈಟ್ ಒಂದೇ ಲೈನಲ್ಲಿ ಬಂದಿದೆ. ಇವಾಗ ನೋಡಿ ಮತ್ತೆ ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ ನಾನು. ರನ್ನಿಂಗ್ ವೈರ್ನ ಫೋಲ್ಡ್ ಮಾಡಿಕೊಂಡು ರನ್ನಿಂಗ್ ವೈರ್ ಮೇಲ್ಗಡೆಯಿಂದ ಬಾಕ್ಸ್ ನಾಟ್ ವೈರ್ ಟ್ವಿಸ್ಟ್ ಮಾಡಿ ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ ನಾರ್ಮಲ್ ನಾಟು ನೋಡಿ. ಶಿವನ್ ಕಣ್ಣು ಬಂತು ನೋಡಿ, ಇಲ್ಲಿ ಬಂದಿದೆ. ಸೊ ಮತ್ತೆ ನೋಡಿ ಇವಾಗ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡ್ವಿ, ನೆಕ್ಸ್ಟು ರಿವರ್ಸ್ ನಾಟ್ ಹಾಕ್ಕೋಬೇಕಾಗತ್ತೆ. ರಿವರ್ಸ್ ನಾಟಿಗೆ ನೋಡಿ ಇದನ್ನು ಈ ರೀತಿ
बैक साइड फोल्ड मार्को नोड़ी रीति इवाग नोड़ी रनिंग वायरना रीति तक नेक्स्ट इन सारी इमेल तक नोड़ी एस शेपल बनो इवान लूपे हाकोतनी बैक वै बैक साइड वायरना नोड़ी लूपे हाकू इवान नाट ना टाइट मीनि नाट ना टाइट मीनि नोड़ी रीति इवीद रिवर्स नाट आगे इवान नेक्स्ट ना बॉक्स नाट रनिंग वायरन फोल्ड मीनि नोड़ी रीति बॉक्स नाट हाको नोड़ी शिवन कण नाट बंतु नोड़ी रीति बरबेक नोड़ी इल्ली नोड़ी हिंग अड्ड इदु स्ट्रैट सीधा अड्ड वन स्ट्रैट बंद्रे वंदु क्रॉसल्ली बरुत्ते नोड़ी रीति वंदु स्ट्रैट लाइन बंद्रे स्टैंडिंग लाइन मत्ते स्लीपिंग लाइन स्टैंडिंग लाइन स्लीपिंग लाइन ई तर कंटिन्यू आगबेकु इदु शिवन कण नाट फ्रेंड्स ई वीडियो दल्ली निम्गे यावदे डाउट इद्रे कमेंट नल्ली केळि ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್